ಅವರದ್ದು ಸಮಾಜವಾದಿ ಆಶಯಗಳೊಂದಿಗೆ ತಳ ಸಮುದಾಯದ ಧ್ವನಿಯಾಗಿದ್ದ ಪತ್ರಿಕೆ. ಅವರು ಹಲವು ಪ್ರತಿಭಾವಂತ ಪತ್ರಕರ್ತರನ್ನ ಹುಟ್ಟುಹಾಕಿದ ಪತ್ರಿಕೋದ್ಯಮದ ಗುರು. ವಿಶೇಷ ವರದಿಗಾರಿಕೆ ಶೈಲಿಯಿಂದ ಪತ್ರಿಕಾರಂಗದಲ್ಲಿ ಚಾಪು ಮೂಡಿಸಿದ ಹಿರಿಯ ಪತ್ರಕರ್ತ ಅವರು. 3 ದಶಕಗಳ ಕಾಲ ಆಂದೋಲನ ಹೆಸರಿನಲ್ಲಿ ಅಕ್ಷರ ಕ್ರಾಂತಿ ಮಾಡಿದ ಪತ್ರಿಕೋದ್ಯಮಿ ಈಗ ನೆನಪು ಮಾತ್ರ. ಇದೇ ಈ ಹೊತ್ತಿನ ವಿಶೇಷ ಕೋಟಿ ಟ್ರಿಬ್ಯೂಟ್. ನಾನ್ ಪ್ರಭು. ಹಿರಿಯ ಅನುಭವಿ ಪತ್ರಕರ್ತ ರಾಜಶೇಖರ್ ಕೋಟಿ ಆಂದೋಲನದ ಹೆಸರಿನಲ್ಲಿ ಪತ್ರಿಕೆ ಹೊರತಂದು ಪತ್ರಿಕಾರಂಗದಲ್ಲಿ ಕ್ರಾಂತಿ ಮಾಡಿದ ಅಪ್ಪಟ ಪ್ರತಿಭಾವಂತ ಶ್ರಮಜೀವಿ ಹಾಗೂ ಸಮಾಜವಾದಿ ಚಿಂತಕ. ಬಹುಮುಖ ಪ್ರತಿಭೆಯ ರಾಜಶೇಖರ್ ಕೋಟಿ ಇಂದು ಬೆಳಗಿನ ಜಾವ ತೀವ್ರ ಹೃದಯಾಘಾತದಿಂದ ಇಹಲೋಕವನ್ನ ತ್ಯಜಿಸಿದ್ದಾರೆ. ಶ್ರೀಯುತರು ನಡೆದು ಬಂದ ಹಾದಿಯ ಕಿರುನೋಟವೇ ಈ ವಿಶೇಷ ಕಾರ್ಯಕ್ರಮ. ಅವರು ಕನ್ನಡ ಪತ್ರಿಕೋದ್ಯಮದ ಮಟ್ಟಿಗೆ ಆಲದ ಮರದಂತ ಹಿರಿಯ ಜೀವ. ಅವರು ಪತ್ರಕರ್ತರ ಪಾಲಿನ ವಿಶ್ವವಿದ್ಯಾನಿಲಯ ಎಂದರೆ ಅತಿಶಯೋಕ್ತಿಯಲ್ಲ. ಅವರ ಪತ್ರಿಕೋದ್ಯಮದ ಗರಡಿಯಲ್ಲಿ ಸಾಮು ತೆಗೆದ ಅದೆಷ್ಟೋ ಮಂದಿ ಇಂದು ರಾಜ್ಯವಷ್ಟೇ ಅಲ್ಲ ದೇಶ ವಿದೇಶದಲ್ಲಿ ಹೆಸರು ಮಾಡಿದ್ದಾರೆ. 3 ದಶಕಗಳ ಕಾಲ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಸೆಡ್ ಹೊಡೆದು ತನ್ನದೇ ಆದ ಛಾಪು ಮೂಡಿಸಿ ಅಕ್ಷರ ಕ್ರಾಂತಿ ಮಾಡಿದ ಆ ಆಂದೋಲನದ ಹರಿಕಾರ ಇನ್ನಿಲ್ಲ ಅನ್ನುವುದು ಬೇಸರದ ಸಂಗತಿ. 100 ಪತ್ರಕರ್ತರನ್ನ 3 ದಶಕದಲ್ಲಿ ಸೃಷ್ಟಿಸಿದ ಆ ಧೀಮಂತ ಪತ್ರಕರ್ತ ನಮ್ಮನ್ನಗಲಿ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಕನ್ನಡ ಪತ್ರಿಕೋದ್ಯಮ ಕಂಡ ಸೂಕ್ಷ್ಮ ಒಳನೋಟ ಹೊಂದಿದ್ದ ಪತ್ರಕರ್ತ ರಾಜಶೇಖರ್ ಕೋಟಿ. ಬಹುಮುಖ ಪ್ರತಿಭೆಯ ರಾಜಶೇಖರ್ ಕೋಟಿ ಸಣ್ಣ ಪತ್ರಿಕೆಗಳ ತವರೆನಿಸಿರುವ ಮೈಸೂರಿನಲ್ಲಿ ಆಂದೋಲನ ಪತ್ರಿಕೆಯನ್ನ ಹುಟ್ಟುಹಾಕಿದವರು. ಪತ್ರಿಕಾದರ ಸಮರದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳ ಜೊತೆ ಸ್ಪರ್ಧೆಗೆ ಇಳಿದು ಪತ್ರಿಕೆಯ ಪ್ರಸಾರ ಸಂಖ್ಯೆಯನ್ನ ಕಾಯ್ದುಕೊಂಡವರು. ಮೂಲತಃ ಧಾರವಾಡ ಜಿಲ್ಲೆಯವರಾಗಿದ್ದ ರಾಜಶೇಖರ್ ಕೋಟಿ ಮೈಸೂರಿಗರು ನಮ್ಮವರು ಎನ್ನುವಷ್ಟರ ಮಟ್ಟಿಗೆ ಬೆಳೆದವರು, ಆಪ್ತರಾದವರು. ಪತ್ರಿಕೋದ್ಯಮದಲ್ಲಿ ರಾಜ್ಯದೆಲ್ಲೆಡೆ ತಮ್ಮದೇ ಆದ ಶಿಷ್ಯ ಕೋಟಿಯನ್ನ ಹೊಂದಿದ್ದ ವ್ಯಕ್ತಿ. ಸಮಾಜಮುಖಿ ಚಿಂತಕ, ನಿಷ್ಠೂರ ಬರಹಗಾರ, ಸದಾ ಹಸನ್ಮುಖಿ, ಮಿತ ಮಾತು, ಮೊನಚು ಬರವಣಿಗೆ, ಹೃದಯಸ್ಪರ್ಶಿ ನಡವಳಿಕೆ. ಇಷ್ಟು ಮಾತ್ರವಲ್ಲ, ಸಮಾಜಕ್ಕೆ ಏನಾದರೂ ಮಾಡಬೇಕೆಂಬುದು ಸದಾ ತುಡಿಯುವ ಮನಸ್ಸು ಕೋಟಿಯವರದ್ದು. ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಉದಯೋನ್ಮುಖ ಪತ್ರಕರ್ತರಿಗೆ ಅವಕಾಶ ಪ್ರೋತ್ಸಾಹ ನೀಡಿ ಬೆಳೆಸಿದ ರಾಜಶೇಖರ್ ಕೋಟಿ ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಮೈಸೂರಷ್ಟೇ ಅಲ್ಲ ಇಡೀ ರಾಜ್ಯದ ಪತ್ರಕರ್ತ ಸಮೂಹವೇ ಕಂಬನಿ ಮಿಡಿದಿದೆ. ಅಂದಹಾಗೆ ರಾಜಶೇಖರ್ ಕೋಟಿ ಅವರು ಮೂಲತಃ ಗದಗ್ ಜಿಲ್ಲೆ ಉಹಿಲಗೋಳದವರು. ಜಮೀನ್ದಾರ್ ಕುಟುಂಬದಲ್ಲಿ ಜನಿಸಿದ್ದ ಇವರು ಗದಗ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರೂ ಸಹ ತನ್ನ ತಂದೆಯ ಬಿಡಿಗಾಸು ಹಣವನ್ನ ಬಯಸದ ಕೋಟಿ ಗೋಡೆ ಬರಹಗಳ ಮೂಲಕ ಕ್ರಾಂತಿ ಮೂಡಿಸಿದ್ರು. ಆ ಬಳಿಕ ಕೆಲಕಾಲ ಅಚ್ಚುಮೊಳೆ ಸಹಾಯಕರಾಗಿ ಕೆಲಸ ಮಾಡಿದ್ರು. ಶಾಲಾ ದಿನದಿಂದಲೇ ಪತ್ರಿಕೆ ಬಗ್ಗೆ ಆಸಕ್ತಿ ಹೊಂದಿದ್ದ ರಾಜಶೇಖರ್ ಕೋಟಿ ಅವರು ಸಾಹಿತಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಅವರ ವಿಶ್ವವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಹಾಗೂ ಪ್ರಪಂಚ ಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಉಪಸಂಪಾದಕರಾಗಿ ಕೆಲಸ ಮಾಡಿದ್ರು. ಆಗಿನ ಕಾಲಘಟ್ಟದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಸಮಾಜಮುಖಿ ಚಿಂತನೆಗಳ ನೆಲೆಬೀಡಾಗಿದ್ದ ಧಾರವಾಡಕ್ಕೆ ಬರುತ್ತಿದ್ದ ಸಮಾಜವಾದಿಗಳಿಂದ ಕೋಟಿ ಅವರು ಪ್ರಭಾವಿತರಾಗಿದ್ರು. ಸಮಾಜವಾದಿ ಚಳುವಳಿಯಿಂದ ಪ್ರಭಾವಿತರಾಗಿದ್ದವರ ಪರಿಣಾಮವೇ ಆಂದೋಲನ ಪತ್ರಿಕೆ ಪ್ರಾರಂಭವಾಯಿತು. ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ, ಶಾಂತವೇರಿ ಗೋಪಾಲಕೃಷ್ಣ, ಜೆಎಚ್ ಪಟೇಲ್, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ, ಎಂಡಿ ಸುಂದರೇಶ್, ರಾಮದಾಸ್, ಕಡಿದಾಳ್ ಶ್ರಾವಣ್ಣ ಅವರಿಂದ ಕೋಟಿ ಅವರು ಪ್ರಭಾವಿತರಾಗಿ ಸಮಾಜವಾದಿ ಆಶಯಗಳಿದ್ದ ಪತ್ರಿಕೆ ಆರಂಭಿಸಿದ್ರು. ಈ ನಡುವೆ
ನಡುವೆ ಸಮಾಜವಾದಿ ಯೋಜನ್ ಸಭಾದ ಸಕ್ರಿಯ ಸದಸ್ಯರಾದ ಕೋಟಿ ಅವರಿಗೆ ಧಾರವಾಡದಿಂದ ಮೈಸೂರಿಗೆ ಬರಲು ಅವಕಾಶ ಸಿಕ್ಕಿತು. ಆದರೆ ಧಾರವಾಡದಿಂದ ಮೈಸೂರಿಗೆ ಬರಲು ಕೋಟಿ ಮನೆಯವರು ಒಪ್ಪಿಗೆ ನೀಡಿರಲಿಲ್ಲ. ಹೀಗಾಗಿ ವಾಪಸ್ಸು ಬರುವುದಾಗಿ ಕುಟುಂಬದವರಿಗೆ ಸುಳ್ಳು ಹೇಳಿ ಒಂದು ಚೀಲ ಉಟ್ಟ ಬಟ್ಟೆ ಪತ್ರಿಕೆಯ ಕೆಲ ವಸ್ತುಗಳೊಡನೆ ಮೈಸೂರಿಗೆ ಆಗಮಿಸಿದ ಅವರು ಗೆಳೆಯರಾದ ನೆಲೆಮನೆ ದೇವೇಗೌಡರು, ದೇವನೂರು ಮಹದೇವ, ಟಿ ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ ಮುಂತಾದವರ ಸಹಕಾರ ಪಡೆಯುತ್ತಾರೆ. ಇದಾದ ನಂತರ ರಾಜಶೇಖರ್ ಕೋಟಿ ಅವರು ಜಾದುಗಾರ ಮೈಸೂರು ನಾಗೇಶ್ ಬಳಿ 1,850 ರೂಪಾಯಿಗೆ ಅಚ್ಚುಮಳೆ ಜೋಡಿಸುವ ಸಾಧನ ಮುದ್ರಣ ಯಂತ್ರ ಖರೀದಿಸಿ ಹಿರಿಯ ಪತ್ರಕರ್ತ ರಾಮದೇವರು ರಾಖಿ ಜೊತೆಗೆ ಕೆಲಸ ಆರಂಭಿಸುತ್ತಾರೆ. ಸುಧಾ ಮಾದರಿಯ ವಾರಪತ್ರಿಕೆ ಹೊರತಂದ ಕೋಟಿ ಪ್ರಸಾರ ಹೆಚ್ಚಾದಂತೆ ಬೇರೆ ಪ್ರೆಸ್ನಲ್ಲಿ ಮುದ್ರಣ ಆರಂಭಿಸುತ್ತಾರೆ. ಈ ಪತ್ರಿಕೆ ಜೆಪಿ ಚಳುವಳಿಯ ಸಮಯದಲ್ಲಿ ಅದರ ಮುಖವಾಣಿಯಂತೆ ಕೆಲಸ ಮಾಡುತ್ತೆ. ಸೈಕಲ್ ಓಡಿಸಿ, ಸೈಕಲ್ ಹೊಡ್ಕೊಂಡು, ಸೈಕಲಲ್ಲಿ ಪತ್ರಿಕೆ ಇಟ್ಕೊಂಡು, ಸೈಕಲಲ್ಲಿ ಪತ್ರಿಕೆ ಮಾರಿ ಅವಾಗ್ಲಿಂದಾನು ಇಲ್ಲಿವರೆಗೂ ಕೋಟಿಯವ್ರ ಜೊತೆ ನೋಡಿದ್ದೀನಿ, ಕೋಟಿನ ನೋಡಿದ್ದೀನಿ. ಅವ್ರ ಜೊತೆ ಒಂದು 2-2.5 ವರ್ಷ ಕೆಲಸನೂ ಮಾಡಿದ್ದೀನಿ. ಏನು ಅಂದರೆ ಕೋಟಿಯವರು ಎಷ್ಟು ಜನದ ಜೀವನವನ್ನು ತಟ್ಟಿದ್ರು, ಮುಟ್ಟಿದ್ರು, ಏನು ಅವರು ಎತ್ತಿದ ವಿಷಯಗಳು, ಅವರು ಎತ್ತಿದ ಪ್ರಾಬ್ಲಮ್ಸ್, ಏನು ಅದೆಲ್ಲ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್. ಆ್ಯಂಡ್ ಅವರು ಎಷ್ಟೇ ಅವರು ಚೇಂಜ್ ಆಗಿದ್ರು, ಅವರು ಅವರ ಜರ್ನಲಿಸಮ್ ಇನ್ ಫೌಂಡೇಶನ್ ಮರೆಯಲಿಲ್ಲ. ಉದ್ಯೋಗವನ್ನರಿಸಿ ಗದಗದಿಂದ ಮೈಸೂರಿಗೆ ಬಂದ ಕೋಟಿಯವರಿಗೆ ಮೈಸೂರು ತನ್ನದಾಗಿಸಿಕೊಂಡಿತ್ತು. 1972 ಆಂದೋಲನ ಪತ್ರಿಕೆ ಜನ್ಮ ತಾಳುತ್ತೆ. ಸಮಾಜದಲ್ಲಿ ಪತ್ರಿಕಾ ಕ್ರಾಂತಿ ಮೂಡಿಸಲು ಆಂದೋಲನವೆಂಬ ಹೆಸರಿಡುತ್ತಾರೆ. ಆರಂಭದಲ್ಲಿ ಯುವಜನರ ವಾರಪತ್ರಿಕೆಯಾಗಿ ಆಂದೋಲನ ಆರಂಭವಾಗುತ್ತೆ. ರಾಜಶೇಖರ್ ಕೋಟಿ ಪತ್ರಕರ್ತರಾಗಿ ಮಾತ್ರ ಅಲ್ಲದೆ ತನಿಖಾ ಪತ್ರಿಕೋದ್ಯಮಿಯಾಗಿ, ಸಾಮಾಜಿಕ ಹೋರಾಟಗಾರನಾಗಿ ಹಾಗೂ ಜವಾಬ್ದಾರಿಯುತ ಸಮಾಜಮುಖಿ ಚಿಂತಕನಾಗಿಯೂ ಪ್ರಸಿದ್ಧರಾಗಿದ್ದರು. ಅದರ ಬಗ್ಗೆ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕಾಡುಗಳ ವೀರಪ್ಪನ್ ಚಟುವಟಿಕೆಗಳ ಕುರಿತಾಗಿ ಆಂದೋಲನದಲ್ಲಿ ಬರ್ತಾ ಇದ್ದ ವಿಸ್ಮಯಕಾರಿ ವರದಿಗಳು ಓದುಗರನ್ನ ಹುಬ್ಬೇರಿಸುವಂತೆ ಮಾಡಿದ್ರು. ರಾಜಶೇಖರ್ ಕೋಟಿಯವರು ಮೈಸೂರಿನಲ್ಲಿ 10 ಸಮಾಜಮುಖಿ ಕೆಲಸಗಳನ್ನು ಮಾಡಿದರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹಾಗೂ ಭೂಕಂಪವಾದಾಗ ಪತ್ರಿಕೆ ಮೂಲಕ ದೇಣಿಗೆಯನ್ನ ಸಂಗ್ರಹಿಸಿದರು. ತುರ್ತು ಪರಿಸ್ಥಿತಿ ಘೋಷಣೆಯಾದ ಸಮಯದಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿಸಿ ಪತ್ರಿಕೆಯ ಬರಹಗಳ ಮೂಲಕ ಹೋರಾಟ ನಡೆಸಲಾಗಿತ್ತು. ತುರ್ತು ಪರಿಸ್ಥಿತಿ ವೇಳೆ ಅನಿವಾರ್ಯವಾಗಿ ಕೋಟಿ ಅವರು ಪತ್ರಿಕೆಯನ್ನ ನಿಲ್ಲಿಸಿದ್ರು. ಹೀಗೆ ಪ್ರಿಂಟಿಂಗ್, ವರದಿಗಾರಿಕೆ, ಪತ್ರಿಕಾ ವಿತರಣೆ ಸೇರಿದಂತೆ ಪತ್ರಿಕೆಯ ಎಲ್ಲಾ ಕೆಲಸ ಮಾಡಿದ್ದ ಕೋಟಿ ಅವರು ಪತ್ರಿಕೆಯನ್ನೇ ಮೊದಲ ಮಗು ಎಂದುಕೊಂಡಿದ್ರು. ಅವರೊಂದು ವಿಶಿಷ್ಟ ರೀತಿಯ ವ್ಯಕ್ತಿ, ನನಗೆ ಗೊತ್ತಿರುವ ಹಾಗೆ 35-40 ವರ್ಷದಿಂದ ಗೊತ್ತಿದೆ. ಅವರೊಟ್ಟಿಗೆ ನಾನು ಅನೇಕ ಬಾರಿ ಕೆಲವು ವಿಷಯಗಳ ಚರ್ಚೆ ಮಾಡಿದ್ದೇವೆ. ಅವರು ನಿಜವಾಗೂ ಒಬ್ಬ ಸಮಾಜ ಮುಖಿಯಾದಂತಹ, ಸಮಾಜದ ಏನು ಸಮಾಜದಲ್ಲಿ ಅಂಕು ಡೊಂಕುಗಳಿವೆ ಅದನ್ನು ತಿದ್ದುವ ಪ್ರಯತ್ನವನ್ನು ಅವರು ನಿಜವಾಗಿಯೂ ಅವರು ಮಾಡಿದ್ದಾರೆ. ದಂತಚೂರ ವೀರಪ್ಪನ್ ಚಟುವಟಿಕೆ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಆಂದೋಲನ ನಂಬರ್ 1 ಆಗಿ ಹೊರಹೊಮ್ಮಿತ್ತು. ಅಂದು ಕಾಡುಗಳ ವೀರಪ್ಪನ್ ಕಾಡಿನಲ್ಲಿ ನಡೆಸುತ್ತಿದ್ದ ಚಟುವಟಿಕೆಗಳನ್ನು ತನಿಖಾ ವರದಿಯನ್ನಾಗಿಸಿ ಓದುಗರನ್ನ ಮೆಚ್ಚುಗೆಗೆ ಈಡು ಮಾಡಿತ್ತು ಆಂದೋಲನ. ಆಂದೋಲನ ಪತ್ರಿಕೆಯಲ್ಲಿ ಪೊಲೀಸರ ಕಾರ್ಯಾಚರಣೆ ಸಂಪೂರ್ಣ ವರದಿ ನಿಖರವಾಗಿ ಪ್ರಕಟಿಸಲಾಗ್ತಿತ್ತು. ಈ ಮೂಲಕ ಆಂದೋಲನ ಪತ್ರಿಕೆ ಜನಪರ ಕಾಳಜಿ, ಹೋರಾಟದ ವರದಿಯಿಂದ ಜನ ಮೆಚ್ಚುಗೆ ಪಡೆದಿತ್ತು. ಡಿಸಿಪಿ ಸೋಮಶೇಖರ್ ಕಾಲದ ಸತ್ಯದೇವ್ ಕೊಲೆ ಪ್ರಕರಣದಲ್ಲಿ ಆಂದೋಲನ ಪತ್ರಿಕೆ ಪ್ರಮುಖ ಪಾತ್ರ ವಹಿಸಿತ್ತು. ಲಲಿತಲ್ ಮಹಲ್ ಈಜುಕೊಳದಲ್ಲಿ ಸತ್ಯದೇವ್ ಸಾವನ್ನಪ್ಪಿದ್ರು. ಸತ್ಯದೇವ್ ಸಾವಿನ ಬಗ್ಗೆ ಅವತ್ತು ಆಂದೋಲನ ಪತ್ರಿಕೆಯಲ್ಲಿದ್ದ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಅವರಿಂದ ತನಿಖಾ ವರದಿ ಮಾಡಲಾಗಿತ್ತು. ಅಂಶಿ ಪ್ರಸನ್ನಕುಮಾರ್ ಅವರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ವರದಿ ಮಾಡಿದ್ರು. ಪೊಲೀಸ್ ಇಲಾಖೆಯ ಅಧಿಕಾರಿ ಸೋಮಶೇಖರ್ ಕೊಲೆ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ವರದಿ ಮಾಡಲಾಗಿತ್ತು. ಇದನ್ನ ಅಂಜದೆ ಅಳುಕದೆ ಕೋಟಿ ಅವರು ವರದಿ ಮಾಡಿದ್ರು. ಪ
ಪತ್ರಿಕೆಯ ವರದಿಯಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ನಗರ ಪೊಲೀಸ್ ಆಯುಕ್ತರಿಂದ ಪ್ರಕರಣದ ಬಗ್ಗೆ ತನಿಖೆ ನಡೆಸಿತ್ತು. ನಂತರ ಡಿಸಿಪಿ ಸೋಮಶೇಖರ್ ಕೊಲೆಗಾರ ಅಂತ ಸಾಬೀತಾಗಿತ್ತು. ಇದರಿಂದ ಆಂದೋಲನ ಪತ್ರಿಕೆ ಪ್ರಕರಣದಲ್ಲಿ ವಸ್ತುನಿಷ್ಠ ಸತ್ಯ ವರದಿ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಸುಮಾರು ಜರ್ನಲಿಸ್ಟ್ಗೆ ಹಿ ಹ್ಯಾಸ್ ಮೈಸೂರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಸುಮಾರು ಜರ್ನಲಿಸ್ಟ್ಗೆ ಅವರು ಗ್ರೂಮ್ ಮಾಡಿರೋರು. ಈ ಲಾಸ್ಟ್ 20-30 ಇಯರ್ಸಲ್ಲಿ ಮೈಸೂರು ಆಗಲಿ ಬೆಂಗಳೂರಲ್ಲಾಗಲಿ ಜರ್ನಲಿಸ್ಟ್ ಅವ್ರ ಜೊತೆ ಒಂದಿಲ್ಲ ಒಂದು ಟೈಮು ದೇ ವುಡ್ ಹ್ಯಾವ್ ಇಂಟರಾಕ್ಟೆಡ್ ವಿತ್ ಹಿಮ್ ಆ್ಯಂಡ್ ಯು ನೋ ದೇ ವುಡ್ ವೆನ್ ದೇ ಹಿಯರ್ ಹಿಮ್ ಸ್ಪೀಕ್ ಆರ್ ಯು ನೋ ಕಮ್ ಅಕ್ರಾಸ್ ಹಿಸ್ ಸ್ಟ್ಯಾಂಡ್ಸ್ ದೇ ವುಡ್ ಯು ನೋ ಅಂಡರ್ಸ್ಟ್ಯಾಂಡ್ ಯು ನೋ ಹಿಸ್ ಐಡಿಯಲ್ಸ್ ವಾಟ್ ಹೀ ಸ್ಟುಡ್ ಫಾರ್ ಇನ್ ಜರ್ನಲಿಸಮು ಅಂತ. ಐ ಮೀನ್ ಐ ಥಿಂಕ್ ಇಟ್ಸ್ ಅ ಬಿಗ್ ಲಾಸ್ ಫಾರ್ ಜರ್ನಲಿಸಮ್. ಇನ್ನು ಪತ್ರಿಕಾದರ ಸಮರದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳ ಜೊತೆಗೆ ಸ್ಪರ್ಧೆಗೆ ಇಳಿದು ತಮ್ಮ ಪತ್ರಿಕೆಯ ಪ್ರಸಾರ ಸಂಖ್ಯೆಯನ್ನು ಕಾಯ್ದುಕೊಂಡ ಆಂದೋಲನ ಹೊಸ ದಾಖಲೆ ಸೃಷ್ಟಿಸಿತು. ರಾಜಶೇಖರ್ ಕೋಟಿಯವರು ಕಾಡುಗಳ ವೀರಪ್ಪನ ಚಲನವಲನ ಕುರಿತ ರೋಚಕ ಸುದ್ದಿಗಳನ್ನು ಪ್ರಕಟಿಸಿ ತನಿಖಾ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದರು. ಸಮಾಜವಾದಿ ಚಿಂತನೆಗಳ ತಳಹದಿಯಲ್ಲಿ ಪತ್ರಿಕೆಯನ್ನ ಬೆಳೆಸಿ ಶೋಷಿತರ ಧ್ವನಿಯಾದರು. ನೆರೆಯ ಚಾಮರಾಜನಗರ, ಮಂಡ್ಯ ಹಾಗೂ ಕೊಡಗು ಜಿಲ್ಲೆಗಳಿಗೂ ತಮ್ಮ ಪತ್ರಿಕೆಯ ವರದಿ ಹಾಗೂ ಪ್ರಸಾರ ವಿಸ್ತರಿಸಿ ತಮ್ಮ ಪತ್ರಿಕೆಗೆ ಪ್ರಾದೇಶಿಕ ಪತ್ರಿಕೆಯ ಸ್ಥಾನ ದೊರಕಿಸಿಕೊಟ್ಟವರು. ಏಷ್ಯಾ ಖಂಡದಲ್ಲಿ ಅತಿ ವೇಗವಾಗಿ ಬೆಳೆದ ಅಪರೂಪದ ಪತ್ರಿಕೆ ಎಂಬ ಕೀರ್ತಿ ಗೌರವಗಳನ್ನು ತಮ್ಮ ಪತ್ರಿಕೆಗೆ ತಂದುಕೊಟ್ಟವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಮೈಸೂರಿನಲ್ಲಿ 20ಕ್ಕೂ ಹೆಚ್ಚು ಬಸ್ ತಂಗುದಾಣಗಳನ್ನು ನಿರ್ಮಿಸಿ ರಾಜಶೇಖರ್ ಕೋಟಿ ಅವರು ಸಾಮುದಾಯಿಕ ಜವಾಬ್ದಾರಿ ಮೆರೆದಿದ್ದಾರೆ. ಅಪಘಾತಗಳು ಸಂಭವಿಸಿದಾಗ ಕೇವಲ ಸುದ್ದಿ ಪ್ರಕಟಿಸುವುದು ಮಾತ್ರವಲ್ಲ, ಗಾಯಾಳುಗಳ ಚಿಕಿತ್ಸೆಗೆ ಆರ್ಥಿಕ ನೆರವು ಕಲ್ಪಿಸುವಲ್ಲಿಯೂ ರಾಜಶೇಖರ್ ಕೋಟಿ ಅವರು ಮಾನವೀಯತೆ ತೋರಿದ್ದಾರೆ. ಜೊತೆಗೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹಾಗೂ ಭೂಕಂಪವಾದಾಗ ಪತ್ರಿಕೆಯ ಮೂಲಕ ದೇಣಿಗೆ ಸಂಗ್ರಹಿಸಿ ಕಳಿಸಿದ್ದಾರೆ. ಇಂತಹ ಅನೇಕ ಸಮಾಜಮುಖಿ ಕೆಲಸಗಳು ರಾಜಶೇಖರ್ ಕೋಟಿಯವರಿಂದ ನಡೆದಿದೆ. ಕೋಟಿಯವರು ಪತ್ರಿಕೋದ್ಯಮದಲ್ಲಿ ರಾಜ್ಯದೆಲ್ಲೆಡೆ ತಮ್ಮದೇ ಆದ ಶಿಷ್ಯ ವರ್ಗವನ್ನು ಹುಟ್ಟುಹಾಕಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಮುನ್ನಾ ದಿನವೇ ಕನ್ನಡ ಪರ ಕಾರ್ಯಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದ ರಾಜಶೇಖರ್ ಕೋಟಿ ಇಹಲೋಕ ತ್ಯಜಿಸಿರುವುದು ವಿಪರ್ಯಾಸವೇ ಸರಿ. ಪ್ರತಿ ದಿವಸವೂ ಕೂಡ ಆಂದೋಲನ ನೋಡಿದಾಗೆಲ್ಲ ಕೋಟಿಯವರ ನೆನಪು ಸದಾ ಚಿರಸ್ಮರಣೀಯ, ಹಸಿರು. ಹಾಗಾಗಿ ಕೋಟಿಯವರ ಅಗಲಿಕೆಯ ನೋವಿನ ನನ್ನ ಬರೆಸುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿಯವರ ಕುಟುಂಬ ಕೊಡಲಿ. ಭಾಳಷ್ಟು ಜನ ಅಭಿಮಾನಿಗಳು ಮತ್ತು ಅವರಿಂದ ಬೆಳೆದಂಥವರು ಕೂಡ ನೋವಿನಲ್ಲಿದ್ದಾರೆ. ಸೊ ಎಲ್ಲರ ನೋವನ್ನು ಭರಿಸಲಿ ಅಂತಂಥೇಳಿ ಚಾಮುಂಡೇಶ್ವರಿ ನಾನು ಪ್ರಾರ್ಥನೆ ಮಾಡಿ. ಮೈಸೂರಿಗೆ ಬಂದು ನೆಲೆಸಿ ದಿನಪತ್ರಿಕೆಯಾಗಿ ರೂಪಿಸಿದ್ರು. ದಲಿತ ರೈತ ಚಳವಳಿಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ರು. ರಾಜ್ಯೋತ್ಸವ ಪ್ರಶಸ್ತಿ, ಟಿಎಸ್ಆರ್ ಪ್ರಶಸ್ತಿ, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ರು. ಪ್ರಸ್ತುತ ಮಾಧ್ಯಮ ಅಕಾಡೆಮಿಯ ನಾಮನಿರ್ದೇಶನ ಸದಸ್ಯರು ಕೂಡ ಆಗಿದ್ರು. ಇಂಥ ಪತ್ರಿಕಾ ರಂಗದ ಮಹಾನ್ ಚೇತನ ಇಂದು ಬೆಳಗಿನ ಜಾವ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕೋಟಿ ಅವರ ಪಾರ್ಥಿವ ಶರೀರ ಮೈಸೂರಿಗೆ ಆಗಮಿಸಿದ್ದು ಆಂದೋಲನ ದಿನಪತ್ರಿಕೆ ಕಚೇರಿ ಬಳಿ ಇರುವ ಅವರ ನಿವಾಸದಲ್ಲಿ ದುಃಖ ಮಡುಗಟ್ಟಿದೆ. ರವಿ ಪಾಂಡವಪುರ, ಸುದ್ದಿ ಟಿವಿ, ಮೈಸೂರು. ರಾಜಶೇಖರ್ ಕೋಟಿಯವರ ಪತ್ರಿಕಾ ಸೇವೆ ಹಲವರಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ನಮ್ಮ ಸುದ್ದಿ ಟಿವಿ ಪರವಾಗಿ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.